ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ಸ್ನೇಹಿತರೆ ಇವತ್ತು ನಾನು ಹೋದ ವಾರ ಒಂದು ವಿಡಿಯೋ ಟೆಸ್ಟ್ ಅನ್ನು ಕೊಡಬೇಕಾಗಿತ್ತು ನಿಮಗೆ ಪ್ರತಿ ವಾರ ನಾನು ಎ ಪಿ ಸಿ ಮತ್ತು ಸಿ ಪಿ ಸಿ ಮತ್ತು ಸಿವಿಲ್ ಪಿ ಎಸ್ ಅಥವಾ ಪಿ ಎಸ್ ಐಗಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರಮುಖ ಹತ್ತು ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡು ವಿಡಿಯೋ ಟೆಸ್ಟ್ ಮುಖಾಂತರ ತಮಗಾಗಿ ಕೊಡ್ತಾ ಇದ್ದೆ ಒಂದು ವಾರದ ಕಾಲಾವಕಾಶ ಇರ್ತಿತ್ತು ಒಂದು ವಾರದ ಒಳಗಡೆ ಸ್ಪರ್ಧಾರ್ಥಿಗಳು ಆನ್ಸರ್ ಅನ್ನು ನೀಡ್ತಾ ಇದ್ರು ಒಂದು ವಾರ ಆದ ನಂತರ ಸಂಡೇ ಮಾರ್ನಿಂಗ್ ಅವುಗಳ ಉತ್ತರ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಹೋದ ವಾರ ನಾನು ಉತ್ತರ ಅಪ್ಲೋಡ್ ಮಾಡಲಿಲ್ಲ ಮತ್ತು ಟೆಸ್ಟ್ ಅನ್ನು ಕೂಡ ಅಪ್ಲೋಡ್ ಮಾಡಲಿಲ್ಲ ನನಗೆ ಆರಾಮ್ ಇರಲಾರದ ಕಾರಣ ಈ ಎರಡು ಕ್ಲಾಸನ್ನು ಕೊಡಲಿಕ್ಕೆ ಯಾವುದು ಕ್ಲಾಸನ್ನು ಕೊಟ್ಟಿಲ್ಲ ಇಲ್ಲಿವರೆಗೂ ನಾನು ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾರಿಯನ್ನು ಕೇಳ್ತಾ ಇವತ್ತು ನಾನು ಪ್ರೀವಿಯಸ್ ಸಂಡೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಇವತ್ತೇ ಮತ್ತು ವಿಡಿಯೋ ಟೆಸ್ಟ್ ಐದು ಟೆಸ್ಟ್ ನಂಬರ್ ಫೈವ್ ವಿಡಿಯೋ ಟೆಸ್ಟ್ ಅನ್ನು ಕೂಡ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಎರಡು ವಿಡಿಯೋ ವಿಡಿಯೋಗಳು ಕೂಡ ಇವತ್ತೇ ಅಪ್ಲೋಡ್ ಆಗ್ತಾ ಸ್ನೇಹಿತರೆ ಎರಡು ವಿಡಿಯೋಗಳನ್ನು ನೋಡಿ ನೀವು ಕೂಡ ಉತ್ತರಿಸಿ ಮತ್ತು ಪ್ರೀವಿಯಸ್ ಆಗಿರ್ತಕ್ಕಂಥ ಟೆಸ್ಟ್ ಕೂಡ ಎಷ್ಟು ಸರಿ ಉತ್ತರ ಮಾಡಿದಿರಾ ಅಂತಕ್ಕಂಥದ್ರೆ ಈ ವಿಡಿಯೋದಲ್ಲಿ ನೋಡ್ರಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದು ಮೊದಲ ನಲವತ್ತ್ಮೂರು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು ನೋಡ್ರಿ ಮೊದಲ ಮೂರು ಅಂತಂದರೆ ಒಂದರಿಂದ ನಲವತ್ತ್ ಮೂರು ಈ ಮೂರು ಸಂಖ್ಯೆಗಳ ಎವರೇಜ್ ಕೇಳಿದರೆ ಎವರೇಜ್ ಏನಾಗುತ್ತೆ ಎವರೇಜ್ ಕೇಳಿದಾಗ ಏನು ಮಾಡಬೇಕು ಸಿಂಪಲ್ ಆಗಿ ಮೊದಲ ಸ್ವಾಭಾವಿಕ ಸಂಖ್ಯೆಗಳು ಇವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಲ್ವತ್ತ್ಮೂರು ಮೂರುವರೆಗೂ ಇವುಗಳ ಸ್ವಾಭಾವಿಕ ಸಂಖ್ಯೆಗಳು ಕೇಳಿದಾಗ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈ ಸೂತ್ರ ಚಿಕೊಂಡ್ಬಿಟ್ರೆ ಸಾಕು ನಿಮಗೆ ಎವರೇಜ್ ಸಿಕ್ಬಿಡುತ್ತೆ ಎನ್ ಅಂದ್ರೇನು ನಲವತ್ತ್ಮೂರು ಎನ್ನಂದ್ರೇನು ಮೂರು ಪ್ಲಸ್ ಒಂದು ಅದಕ್ಕೆ ಒಂದು ಮಾಡಬೇಕು ಡಿವೈಡೆಡ್ ಬೈ ಎರಡು ನಲವತ್ತ್ಮೂರು ಒಂದು ನಲವತ್ತ್ನಾಲ್ಕು ಡಿವೈಡೆಡ್ ಬೈ ಎರಡು ಎರಡಕ್ಕೆ ನಲವತ್ತ್ನಾಲ್ಕು ಕ್ಯಾನ್ಸಲ್ ಮಾಡಿದ್ರೆ ಎರಡು ಎರಡಲ್ಲಿ ಎರಡು ಎರಡಲ್ಲಿ ಹಾಗಾದರೆ ಆ ನಲವತ್ತ್ ಮೂರು ಸಂಖ್ಯೆಗಳ ಎವರೇಜ್ ಇಪ್ಪತ್ತೆರಡು ನೋಡ್ರಿ ಎಷ್ಟು ಸಿಂಪಲ್ ಹತ್ತು ಸೆಕೆಂಡ್ ಒಳಗಡೆ ಸಿಕ್ಬಿಡುತ್ತೆ ಗೊತ್ತ ನಮಗೆ ಉತ್ತರ ಗೊತ್ತಾಯಿತು ಎಸ್ ಮುಂದಿನ ಕ್ವಶನ್ಗೆ ಹೋಗೋಣ ಕ್ವಶನ್ ನಂಬರ್ ಎರಡು ಎ ಮತ್ತು ಬಿ ಎ ವಯಸ್ಸು ಕ್ರಮವಾಗಿ ಎರಡು ಅನುಪಾತ ಮೂರರಲ್ಲಿ ಇದ್ದಾವೆ ನೋಡ್ರಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರ ವ್ಯಕ್ತಿಗಳ ಪ್ರಸ್ತುತ ವಯಸ್ಸಿನ ಅನುಪಾತ ಕೊಟ್ಟಿದ್ದರೆ ಎರಡು ಅನುಪಾತ ಮೂರು ಇದು ಪ್ರೆಸೆಂಟ್ ಏಜ್ ರೇಷಿಯೋ ಇದು ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಅಂದರೆ ಪಾಸ್ಟ್ ಏಜ್ ಇದು ಅದ ಫ್ಯೂಚರ್ ಏಜ್ ಇದು ಇದ್ಯಾವ ಇದು ಫ್ಯೂಚರ್ ಏಜ್ ಆರು ವರ್ಷಗಳ ನಂತರ ಇದು ಮೇನ್ ಆರು ವರ್ಷಗಳ ನಂತರ ಅವರ ರೇಷಿಯೋ ಎಂಟು ಅನುಪಾತ ಹನ್ನೊಂದಾಗತ್ತಂತೆ ಎಂಟು ಅನುಪಾತ ಹನ್ನೊಂದಾಗುತ್ತೆ ಎಷ್ಟೋ ಅದು ಕ್ವಶನ್ ಏನು ಕೇಳಿದರೆ ಹಾಗಾದ್ರೆ ಯ ಪ್ರಸ್ತುತ ವಯಸ್ಸೆಷ್ಟು ಬಿ ಯ ಪ್ರಸ್ತುತ ವಯಸ್ಸೆಷ್ಟು ನೋಡ್ರಿ ಇದನ್ನು ಕೇಳಿದರೆ ಪ್ರಸ್ತುತ ವಯಸ್ಸು ಇದನ್ನು ಕೇಳಿದರೆ ಇದು ಎ ಎ ಪ್ರಸ್ತುತ ವಯಸ್ಸು ಇದು ಎ ಯ ಆರು ವರ್ಷಗಳ ನಂತರ ವಯಸ್ಸು ಬಿ ಯ ಆರು ವರ್ಷಗಳ ನಂತರ ವಯಸ್ಸಿದು ಆರು ವರ್ಷದ ನಂತರ ಕ್ವಶನ್ ಕೇಳಿರೋದು ಬಿ ಯ ಪ್ರೆಸೆಂಟ್ ಎಸ್ ಆಯ್ತು ಮುಗಿತಾ ಎಸ್ ಬಿ ಎ ಪ್ರೆಸೆಂಟ್ ರೇಷಿಯೋ ಎಷ್ಟ ಮೂರದ ಮೂರದ ಮೇಲೆ ಈ ನಾಲ್ಕು ಆಯ್ಕೆಗಳು ಕೊಟ್ಟಿದ್ದಾರೆ ಹದಿನೆಂಟು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೈದು ಮೂರ್ದಿಂದ ಯಾವ ಡಿವೈಡ್ ಹೋಗ್ತವೆ ಅವ್ನು ನೋಡ್ಕೊಳ್ಬೇಕು ಯಾವ ಡಿವೈಡ್ ಆಗ್ತಾ ಇಲ್ಲ ಅವ್ನು ಬಿಟ್ಟು ಹಾಕ್ಬಿಟ್ರೆ ಆನ್ಸರ್ ಅಲ್ಲ ನೋಡ್ರಿ ಮೂರ್ ದಿಂದ ಹದಿನೆಂಟು ಹೋಗುತ್ತೆ ಮೂರ್ ದಿಂದ ಇಪ್ಪತ್ತೆಂಟು ಹೋಗಲ್ಲ ಮೂರ ಒಂಬತ್ತು ಇಪ್ಪತ್ತೇಳು ಆಗುತ್ತೆ ಆನ್ಸರ್ ಅಲ್ಲ ಎಸ್ ಮೂರ್ ದಿಂದ ಇಪ್ಪತ್ತೇಳು ಹೋಗುತ್ತೆ ಮೂರ್ ದಿಂದ ಇಪ್ಪತ್ತೈದು ಹೋಗಲ್ಲ ಹಾಗಾದ್ರೆ ನಮಗೆ ಉತ್ತರ ಉಳಿದಿರ್ತಕ್ಕಂಥದ್ದು ಹದಿನೆಂಟು ಮತ್ತು ಇಪ್ಪತ್ತೆರಡು ಎರಡು ಮಾತ್ರ ಈ ಎರಡರಲ್ಲಿ ಯಾವುದು ಉತ್ತರ ಹೋಗ್ತಾನೆ ಎಸ್ ಇದ್ರದ್ದು ಮುಗೀತೀಗ ಆರು ವರ್ಷದ ನಂತರ ಎಷ್ಟಾಗ್ಬೇಕಾದ್ರೆ ಹನ್ನೊಂದು ಆಗ್ಬೇಕಂತ ಆರು ವರ್ಷದ ನಂತರ ಪ್ಲಸ್ ಆರು ಮಾಡಿರೋದಕ್ಕೆ ಆರು ಮಾಡಿದ್ರೆ ಇದಕ್ಕೆ ಎಷ್ಟಾಯ್ತು ಇಪ್ಪತ್ನಾಲ್ಕು ವರ್ಷ ಆಯ್ತು ಆರು ವರ್ಷದ ನಂತರ ಎಷ್ಟಾಗುತ್ತೆ ಹದಿನೆಂಟು ಇಪ್ಪತ್ನಾಲ್ಕಾಯ್ತು ಇದು ಆರು ವರ್ಷದ ನಂತರ ಇಲ್ಲಿ ಎಷ್ಟಾಗುತ್ತೆ ಇಪ್ಪತ್ತೇಳು ಇರೋದು ಮೂವತ್ತ್ ಮೂರ ಆಯ್ತು ಆರು ವರ್ಷ ಅಂದ್ರೆ ಮೂವತ್ ಮೂರ ಆಯ್ತು ಆ ಈಗ ನೋಡ್ರಿ ಇದು ತಾನೇ ಆ ಇದು ಹನ್ನೊಂದು ಮಂತ ಹನ್ನೊಂದರಿಂದ ಇಪ್ಪತ್ನಾಲ್ಕು ಡಿವೈಡ್ ಆಗುತ್ತೋ ಏನು ಮೂವತ್ ಮೂರು ಡಿವೈಡ್ ಆಗುತ್ತೋ ಎಸ್ ಇಪ್ಪತ್ನಾಲ್ಕು ಡಿವೈಡ್ ಹೋಗಲ್ಲ ಅದರ ಹದಿನೆಂಟು ಆನ್ಸರ್ ಅಲ್ಲ ಹನ್ನೊಂದು ಮೂರಲೆ ಮೂವತ್ತ್ ಮೂರರ ಹೋಗುತ್ತೆ ಅದರ ಇಪ್ಪತ್ತೇಳು ಈಸ್ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಇದು ಹೋಗಲ್ಲ ಸಿಂಪಲ್ ಎಷ್ಟು ತುಂಬ ಈಸಿಯಾಗಿ ಮಾಡಬೇಕು ಇನ್ನ ಹೌದಾ ಅತಿ ವಿಸ್ತಾರವಾಗಿ ಕೂಡ ಹೇಳಿದ್ದೀನಿ ಎಕ್ಸ್ ವೈರ್ ಅಲ್ಲಿ ಕೂಡ ಹೇಳಿದ್ದೀನಿ ಅವು ಪ್ಲೇ ಅಲ್ಲಿ ಕೂಡ ಇದ್ದಾವೆ ಅಲ್ಲಿ ಹೋಗಿ ನೀವು ಏಜ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ನೋಡಿತಪ್ಪ ಅಂತಂದರೆ ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಾಯ್ತು ಇಲ್ಲಿ ಕೂಡ ಅತಿ ಈಸಿಯಾಗಿ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ವಶನ್ ಮೂರು ಒಂದು ಗಡಿಯಾರದಲ್ಲಿ ಐದು ಗಂಟೆ ಹತ್ತು ನಿಮಿಷಗಳಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟಿರುತ್ತೆ ನೋಡ್ರಿ ಎಷ್ಟಂತೆ ಐದು ಗಂಟೆ ಹತ್ತು ನಿಮಿಷ ಇರಲಿ ಐದು ಗಂಟೆ ಹತ್ತು ನಿಮಿಷ ಈ ಥರ ಸಮಸ್ಯೆಗಳು ಬಂದಾಗ ಕೋನ ನಡುವಿನ ಕೇಳಿದಾಗ ನಿಮ್ಗೆ ಈಸಿಯಾಗಿ ಒಂದು ಸೂತ್ರ ಕೂಡ ಹೇಳಿದ್ದೀನಿ ನಾನು ತರ್ಟಿ ಡಿಗ್ರಿ ಎಚ್ ಮೈನಸ್ ಲೆವೆನ್ ಬೈ ಟು ಮಿನಿಟ್ಸ್ ಈ ಒಂದು ಫಾರ್ಮುಲಾ ಹಚ್ಕೊಂಡ್ಬೈಟ್ರಪ್ಪ ಅಂದರೆ ಅವುಗಳ ನಡುವಿನ ಕೋನ ಸಿಕ್ಬಿಡುತ್ತೆ ಏನಿದು ತರ್ಟಿ ಡಿಗ್ರಿ ಎಚ್ ನೋಡ್ರಿ ತರ್ಟಿ ಇಂಟು ಡಿಗ್ರಿ ಇದು ಎಚ್ ಅಂದ್ರೆ ಅವರ್ಸ್ ಎಷ್ಟ ಫೈವ್ ಮೈನಸ್ ಲೆವೆನ್ ಬೈ ಟು ಇಂಟು ಇದು ಇಂಟು ಇರುತ್ತೆ ಎಮ್ ಅಂದ್ರೆ ಮಿನಿಟ್ಸ್ ಮಿನಿಟ್ಸ್ ಎಷ್ಟದ ಹತ್ತು ಈ ಸಚ್ ಒಳಕ್ಕೆ ಬರುತ್ತಲ್ಲ ಎಲ್ಲರಿಗೂ ಎಸ್ ನೋಡ್ರಿ ಈ ಹತ್ತಕ್ಕೆ ಎರಡಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಬರುತ್ತೆ ಎರಡ ಒಂದಲೇ ಎರಡ ಐದಲ್ಲೇ ಇಲ್ಲ ನೋಡ್ರಿ ಮೂವತ್ತೈದಲ್ಲೇ ನೂರ ಐವತ್ತು ಮೈನಸ್ ಇಲ್ಲೇ ಐವತ್ತೈದು ಗುಣಕರ ಇಲ್ಲಿ ಹಾಗಾದ್ರೆ ನೂರ ಐವತ್ತರಲ್ಲಿ ಐವತ್ತೈದು ಹೋದರೆ ತೊಂಬತ್ತೈದು ಈಸ್ ರೈಟ್ ಆನ್ಸರ್ ತೊಂಬತ್ತೈದು ಡಿಗ್ರಿ ನೋಡ್ರಿ ಐದು ಗಂಟೆ ಹತ್ತು ನಿಮಿಷ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ನೈಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ನೈಂಟಿ ಫೈವ್ ಡಿಗ್ರಿ ಆಗಿರುತ್ತೆ ಗೊತ್ತಾಯ್ತು ಎಸ್ ಮುಂದಿನ ಕ್ವಶನ್ ನಾಲ್ಕು ಒಂದು ಚೀಲದಲ್ಲಿ ಆರು ಕೆಂಪು ಚೆಂಡುಗಳು ನಾಲ್ಕು ಹಳದಿ ಚೆಂಡುಗಳು ಮತ್ತು ಎರಡು ಹಸಿರು ಚೆಂಡುಗಳು ಇದ್ದಾವೆ ರೆಡ್ ಬಾಲ್ಸ್ ಯೆಲ್ಲೋ ಬಾಲ್ಸ್ ಗ್ರೀನ್ ಬಾಲ್ಸ್ ಎರಡಿದಾವೆ ನಾಲ್ಕು ಚೆಂಡುಗಳನ್ನು ಯಾದ್ರಿಚ್ಛಿಕವಾಗಿ ತೆಗೆದಾಗ ರ್ಯಾಂಡಮ್ ಆಗಿ ನಾಲ್ಕು ಚೆಂಡು ಹೊರಗಡೆ ತೆಗೆದಾಗ ಎರಡು ರೆಡ್ ಎರಡು ರೆಡ್ ಒಂದು ಎಲ್ಲೋ ಮತ್ತು ಒಂದು ಗ್ರೀನ್ ಚೆಂಡಿರ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ ಒಂದು ಬ್ಯಾಗ್ನಾಗ ಆರು ರೆಡ್ ಅದಾವೆ ನಾಲ್ಕು ಎಲ್ಲೋ ಅದಾವೆ ಎಷ್ಟು ಮತ್ತೆ ಗ್ರೀನು ಎರಡಿದಾವೆ ಟೋಟಲ್ ಬಾಲ್ಸ್ ಎಷ್ಟಿದೆ ನೋಡ್ರಿ ಆರು ನಾಲ್ಕು ಹತ್ತೆರಡು ಹನ್ನೆರಡು ಬಾಲ್ಸ್ ಇದ್ದಾವೆ ಹೌದು ತಾನೇ ಇದು ಎಸ್ ಅದರಲ್ಲಿ ಎರಡು ಬಾಲು ರೆಡ್ ಇರಬೇಕಂತೆ ಒಂದು ಬಾಲ್ ಎಲ್ಲೋ ಇರಬೇಕಂತೆ ಒಂದು ಬಾಲು ಗ್ರೀನ್ ಇರಬೇಕಂತೆ ಅಷ್ಟು ಬಾಲ್ ತೆಗಿಬೇಕು ಆದ್ರೆ ಒಟ್ಟು ಎಷ್ಟು ಬಾಲ್ ತೆಗಿಬೇಕು ನಾವು ಎರಡು ಒಂದು ಮೂರು ಒಂದು ನಾಲ್ಕು ಬಾಲ್ ತೆಗಿಬೇಕು ಅಂದರೆ ಹನ್ನೆರಡು ಬಾಲಲ್ಲಿ ನಾಲ್ಕು ಬಾಲನ್ನು ನಾವು ತೆಗಿಬೇಕು ಎಸ್ ಮುಗಿತಿಷ್ಟು ಎಷ್ಟು ಎಷ್ಟು ಸಿಂಪಲ್ ಅದು ನೋಡಿ ಸ್ನೇಹಿತರೆ ಇದು ಏನು ಸರ್ ಈ ಥರ ಇದೆ ನಮಗೆ ಗೊತ್ತು ಬರ್ತಾನೆ ಇಲ್ಲ ಚೆಂಡುಗಳು ಬಂದಾಗೆ ದಾಳಗಳು ಬಂದಾಗೆ ತುಂಬ ಸಿಂಪಲ್ ಇಲ್ಲಿ ನೋಡ್ರಿ ಆರು ಬಾಲಲ್ಲಿ ಎಷ್ಟು ಬಾಲ್ ತೆಗಿಬೇಕು ಎರಡು ಬಾಲ್ ತಾನೇ ಅದು ನಿಂಗೆ ಹಚ್ಕೊಳ್ಬೇಕು ಸಿಕ್ಸ್ ಸಿ ಟು ಆರು ಬಾಲ್ದಲ್ಲಿ ಎರಡು ಬಾಲು ಎಂಟು ಸಿಂಪಲ್ ಇಷ್ಟು ಹಚ್ಕೊಳ್ರಿ ನಾಲ್ಕು ಬಾಲಲ್ಲಿ ಒಂದು ಬಾಲ್ ತೆಗಿಬೇಕು ಎಲ್ಲೋ ಇರೋದು ನಾಲ್ಕು ಬಾಲ್ ಅದರಲ್ಲಿ ಒಂದು ಬಾಲ್ ಇಂಟು ಹಚ್ಕೊಳ್ಬೇಕು ಎಂಟು ಎರಡು ಬಾಲಲ್ಲಿ ಒಂದು ಬಾಲ್ ಎರಡು ಬಾಲಲ್ಲಿ ಒಂದು ಬಾಲನ್ನು ತೆಗಿಬೇಕು ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಹಚ್ಕೊಳ್ಬೇಕು ಕೆಳಗಡೆ ಟೋಟಲ್ ಪಾಸಿಬಿಲಿಟಿ ಅಂದರೆ ಟೋಟಲ್ ಬಾಲ್ ಎಷ್ಟು ಅದಾವು ಹನ್ನೆರಡು ಹನ್ನೆರಡು ಬಾಲ್ಗಳಲ್ಲಿ ಎಷ್ಟು ಬಾಲ್ ತೆಗಿಬೇಕು ನಾವು ನಾಲ್ಕು ಬಾಲ್ ತೆಗಿಬೇಕು ಇಷ್ಟು ಹಚ್ಕೊಳ್ಳಕ್ಕೆ ಬಂದ್ರೆ ಲೆಕ್ಕ ಮುಗೀತು ಇನ್ನು ನೆಚ್ಕೊಂಡ ಮೇಲೆ ಹೆಂಗ್ ಬಿಡಿಸ್ಬಿಡ್ಬೇಕು ಆರು ಸಿಟು ಅಂದ್ರೆ ನೆಚ್ಕೊಳ್ತೀವಿ ನೋಡ್ರಿ ಹಂಗ ಆರು ಟು ಅಂದ್ರೆ ಆರು ಎರಡು ಬರತ್ತ ಎರಡೇ ಸಂಖ್ಯೆ ಎರಡೇ ಸಂಖ್ಯೆ ಅಂದ್ರೆ ಆರು ಎಂಟು ಐದು ಎರಡ ಸಂಖ್ಯೆ ಡಿವೈಡೆಡ್ ಬೈ ಟೂ ಅಂದ್ರೆ ಟೂ ಫ್ಯಾಕ್ಟೋರಿಯಲ್ ಟೂ ಇಂಟು ಒನ್ ಹೌದಾ ಎರಡ ಒಂದಲೆ ಮೂರಲೆ ಮೂರ ಐದಲ್ಲೇ ಹದಿನೈದು ಇದ್ರ ವ್ಯಾಲ್ಯೂ ಎಷ್ಟು ಆಯ್ತು ಹದಿನೈದು ಇಲ್ಲಿ ಹಚ್ಕೊಳ್ತೀನಿ ನೋಡ್ರಿ ಕೆಳಗಡೆ ಎಂಟು ಫೋರ್ ಸಿ ಒನ್ ಅಂದ್ರೆ ಈ ಫೋರ್ ಎಸ್ ಬರಬೇಕು ಒಂದೇ ಬರಬೇಕು ಒಂದ ಅಂದ್ರೆ ಅದ್ರ ವ್ಯಾಲ್ಯೂ ಒಂದೇ ನಾಲ್ಕು ಅಷ್ಟೇ ಹೌದಾ ಡಿವೈಡೆಡ್ ಬೈ ಒಂದೇ ಬರುತ್ತೆ ಅಂದ್ರೆ ಅದ್ರ ವ್ಯಾಲ್ಯೂ ನಾಲ್ಕು ಆಯ್ತು ಆ ಟೂ ಸಿ ಒನ್ ಅಂದ್ರೆ ಅದ್ರ ವ್ಯಾಲ್ಯೂ ಟೂ ನೇ ಹೌದಾ ಮೇಲೆ ಟೂ ಅಷ್ಟೇ ಬರ್ತಿ ಕೆಳಗಡೆ ಒಂದು ಬರ್ತಿ ಮುಗಿತ ತಾನೆ ಇದ್ರ ಮೇಲೆ ಮುಗಿತ ಎಸ್ ಡಿವೈಡೆಡ್ ಬೈ ಹನ್ನೆರಡು ಈಗ ನೋಡ್ರಿ ಫೋರ್ ಟೊಲು ಸಿ ಫೋರ್ ಅಂದ್ರೆ ಹನ್ನೆರಡನ್ನು ನಾಲ್ಕು ಬರೋವರೆಗಂದರೆ ಹನ್ನೆರಡು ಎಂಟು ಹನ್ನೊಂದು ಇಂಟು ಹತ್ತು ಇಂಟು ಒಂಬತ್ತು ನಾಲ್ಕು ಅದ್ವಾ ಒಂದು ಎರಡು ಮೂರು ನಾಲ್ಕು ಆಯಿತಾ ಡಿವೈಡೆಡ್ ಬೈ ಫೋರ್ ಇದೆ ನೋಡಿರಿ ಇದು ಫೋರು ಫೋರ್ ಫ್ಯಾಕ್ಟೋರಿ ಇಲ್ಲ ಅಂದರೆ ಫೋರ್ ಇಳಿಕೆ ಕ್ರಮದಲ್ಲಿ ಬರ್ತಾ ಹೋಗ್ಬೇಕು ಟೂ ಇಂಟು ಒನ್ ಫ್ಯಾಕ್ಟೋರಿ ಇವಾಗ ಕ್ಯಾನ್ಸಲ್ ಮಾಡಿರಿ ನಾಲ್ಕ ಮೂರಲ್ಲೇ ಹನ್ನೆರಡು ಈ ಹನ್ನೆರಡು ಕ್ಯಾನ್ಸಲ್ ಈ ಹನ್ನೆರಡು ಕ್ಯಾನ್ಸಲ್ ಕ್ಲಿಯರ್ ಆಯಿತು ಇಲ್ಲ ಎರಡು ಉಳಿದದ ಎರಡಕ್ಕೆ ಐದಕ್ಕೆ ಕ್ಯಾನ್ಸಲ್ ಆದ್ರೆ ಮಾಡ್ರಿ ಎರಡ ಒಂದಲೆ ಎರಡು ಐದಲ್ಲೇ ಐದ ಕೆಳಗಡೆ ಏನು ಉಳಿದಿಲ್ಲ ಐವತ್ತು ಐದು ಇಂಟು ಒಂಬತ್ತಕ್ಕೆ ಒಂಬತ್ತು ಇದನ್ನ ಮತ್ತೆ ಗುಣಾಕಾರ ಮಾಡ್ರಿ ಒಂಬತ್ತೈದ್ಲೇ ನಲವತ್ತೈದಕ್ಕೆ ಐದು ಕೈಲ ಬಂತು ನಾಲ್ಕು ಒಂಬತ್ತೈದ್ದಲೇ ನಲವತ್ತೈದು ನಾಲ್ಕು ನಲವತ್ತೊಂಬತ್ತು ಫೋರ್ ನೈಂಟಿ ಫೈವ್ ನೋಡ್ರಿ ಫೋರ್ ನೈಂಟಿ ಫೈವ್ ಮುಗಿತಾ ಇಷ್ಟು ಏನಿಲ್ಲ ಲೆಕ್ಕ ಮಾಡೋದು ಅಷ್ಟೇ ಇದರಲ್ಲಿ ಗುಣಾಕಾರ ಮಾಡ್ತಕ್ಕಂಥದ್ದು ಈಗ ನೋಡಿರಿ ಎರಡು ಕ್ಯಾನ್ಸಲ್ ಮಾಡಲಿಕ್ಕೆ ಬರುತ್ತೆ ಹೌದಾ ಐದರ ಮಗ್ಯಲಾದ್ರೆ ಕೆಲಸ ಮಾಡ್ರಿ ಐದು ಇಲ್ಲಿ ನೋಡ್ರಿ ಐದ ಮೂರಲೆ ನಲವತ್ತೈದು ಹಾಂ ಇಲ್ಲಿ ಹೋಗ್ತು ನೋಡ್ರಿ ಹದಿನೈದು ಒಂದಲ್ಲಿ ಹದಿನೈದು ನೀವು ಐದರ ಮಗಲಾದ್ರೂ ನೋಡ್ರಿ ಈಸಿಯಾಗಿ ಹದಿನೈದು ಮಗಲಿ ಈಗ ಹೋಗುತ್ತೆ ಹದಿನೈದು ಮೂರಲ್ಲೇ ನಲವತ್ತೈದು ನಲವತ್ತೊಂಬತ್ತದ ನಲವತ್ತೈದು ಹೋದರೆ ಎಷ್ಟು ಉಳಿತು ನಾಲ್ಕು ಉಳಿಯಿತು ನಲವತ್ತೊಂಬತ್ತರಲ್ಲಿ ನಲವತ್ತೈದು ಹೋದರೆ ನಾಲ್ಕು ಉಳಿತು ಮತ್ತೆ ನಲವತ್ತೈದು ಆಗುತ್ತೆ ಹದಿನೈದು ಹದಿನೈದು ಮೂರಲೆ ನಲವತ್ತೈದು ನೋಡ್ರಿ ಹೋಯ್ತ ಕ್ಲಿಯರ್ ಆಗಿ ಎಸ್ ಈಗ ಮೂವತ್ತ್ಮೂರಕ್ಕೆ ನಾಲ್ಕಕ್ಕೆ ಬರಲ್ಲ ಮೂವತ್ತ್ಮೂರಕ್ಕೆ ಎರಡಕ್ಕೆ ಬರಲ್ಲ ಬರಲಾಗ ನಾಲ್ಕೆರಡಲೆ ಎಂಟು ಡಿವೈಡೆಡ್ ಬೈ ಮೂರು ನೋಡಿರಿ ಇಷ್ಟೇ ಪಾಸಿಬಿಲಿಟಿ ಏಟ್ ಡಿವೈಡೆಡ್ ಬೈ ತ್ರೀ ಏಟ್ ಬೈ ತರ್ಟಿ ತ್ರೀ ಏಟ್ ಬೈ ತರ್ಟಿ ತ್ರೀ ಪಾಸಿಬಿಲಿಟಿ ಆಗುತ್ತೆ ತುಂಬ ಇಷ್ಟೇ ಈಸಿ ಇದು ನಚ್ಕೊಳಕ್ಕೆ ಬರ್ಬೇಕು ನಿಮ್ಗೆ ಅಷ್ಟೇ ಇದು ನಚ್ಕೊಳಕ್ಕೆ ಬಂದರೆ ತುಂಬ ಈಸಿಯಾಗಿ ಪ್ರೊಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸಿಬಿಡ್ತೀರಾ ಗೊತ್ತಾಯ್ತು ಎಸ್ ಮುಂದಿನ ಕ್ವಶನ್ ಐದು ಎ ಬಿ ಮತ್ತು ಸಿ ಮೂವರು ವ್ಯಕ್ತಿಗಳು ಒಂದು ಉದ್ದಿಮೆಯನ್ನು ಪ್ರಾರಂಭಿಸುತ್ತಾರೆ ಆದರೆ ಬಂಡವಾಳವನ್ನು ಎಂಬ ವ್ಯಕ್ತಿ ಆರು ಸಾವಿರದ ಐದುನೂರು ರೂಪಾಯಿಗಳನ್ನು ಆರು ತಿಂಗಳಿಗೆ ಅದನ್ನು ಬರ್ಕೊಳ್ತೀನಿ ನೋಡ್ರಿ ಎ ಅಂತಕ್ಕಂಥ ವ್ಯಕ್ತಿ ಆರು ಸಾವಿರದ ಐದು ನೂರು ರೂಪಾಯಿಗಳನ್ನು ಎಷ್ಟು ತಿಂಗಳಿಗಂತೆ ಆರು ತಿಂಗಳಿಗೆ ಇಂಟು ಆರು ರೇಷೋ ಹಚ್ಚಿಕೊಳ್ತೀನಿ ಆಮೇಲೆ ಬಿ ಅಂತಕ್ಕಂಥ ವ್ಯಕ್ತಿ ಎಂಟು ಸಾವಿರದ ನಾಲ್ಕುನೂರುಗಳನ್ನ ಐದು ತಿಂಗಳಿಗೆ ನೋಡ್ರಿ ಎಂಟು ಸಾವಿರದ ನಾ ಕಾಣ್ತವೆ ಇವು ಎಷ್ಟು ತಿಂಗಳಿಗೆ ಐದು ತಿಂಗಳಿಗೆ ಹೌದು ಎಸ್ ಮತ್ತು ಸಿ ಎಂಬ ವ್ಯಕ್ತಿ ಹತ್ತು ಸಾವಿರ ರೂಪಾಯಿಗಳನ್ನು ಮೂರು ತಿಂಗಳಿಗೆ ಸಿ ಅಂತಕ್ಕಂಥ ವ್ಯಕ್ತಿ ರೇಷ್ಯೋ ಹತ್ತು ಸಾವಿರ ರೂಪಾಯಿಗಳನ್ನು ಮೂರು ತಿಂಗಳಿಗೆ ಹೂಡಿಕೆ ಮಾಡ್ತಾರೆ ನೋಡಿ ನಾವು ಆರು ತಿಂಗಳಿಗೆ ಆರು ಸಾವಿರದ ಐನೂರು ಐದು ತಿಂಗಳಿಗೆ ಎಂಟು ಸಾವಿರದ ನಾಲ್ಕುನೂರು ಮೂರು ತಿಂಗಳಿಗೆ ಹತ್ತು ಸಾವಿರ ಹೂಡಿಕೆ ಮಾಡಿಕೊಂಡು ಒಂದು ಒಪ್ಪಂದದಂತೆ ಬರುವ ಲಾಭದಲ್ಲಿ ಶೇಕಡ ಐದರಷ್ಟು ಅಮೌಂಟ್ ಅನ್ನ ನಿರ್ವಹಣೆಗೆ ಲಾಭ ಬರುತ್ತಲ್ಲ ಆ ಲಾಭದಲ್ಲಿ ಶೇಕಡಾ ಐದರಷ್ಟು ಮ್ಯಾನೇಜ್ಮೆಂಟ್ಗೆ ತೆಗಿತಾರೆ ಹೇಳಿದ್ದಾರೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅವರು ಹಾಗಾದ್ರೆ ಆ ವರ್ಷ ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಲಾಭ ಗಳಿಸಿದರೆ ಬಿ ಎಂಬ ವ್ಯಕ್ತಿಯ ಪಾಲೆಷ್ಟು ನೋಡ್ರಿ ಆ ವರ್ಷ ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಲಾಭ ಬಂತು ಹಾಗಾದ್ರೆ ಬಿ ಎಂಬ ವ್ಯಕ್ತಿಯ ಪಾಲೆಷ್ಟು ಇದರಲ್ಲಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಇದರಲ್ಲಿ ನಾವು ಹಂಚಿಬಿಟ್ರೆ ಬಿಟ್ರೆ ತಪ್ಪಾಗಿ ಬಿಡುತ್ತೆ ಯಾಕೆಂದ್ರೆ ಇದರಲ್ಲಿ ಶೇಕಡ ಐದರಷ್ಟು ಮ್ಯಾನೇಜ್ಮೆಂಟಿಗೆ ಮೊದಲು ತೆಗೆದು ಬಿಡ್ಬೇಕು ನಾವು ಶೇಕಡ ಐದರಷ್ಟು ಮ್ಯಾನೇಜ್ಮೆಂಟಿಗೆ ಅಂತಂದರೆ ನೋಡ್ರಿ ನೂರಕ್ಕೆ ಐದು ನೂರಕ್ಕೆ ಐದು ಇವೆರಡು ಜ್ವರ ಕ್ಯಾನ್ಸಲ್ ಇವೆರಡು ಜ್ವರ ಕ್ಯಾನ್ಸಲ್ ಎಪ್ಪತ್ನಾಲ್ಕಕ್ಕೆ ಐದಕ್ಕೆ ಗುಣಾಕಾರ ಮಾಡಿದ್ರೆ ಐದ ನಾಲ್ಕಲ್ಲಿ ಇಪ್ಪತ್ತು ಕೈಲ ಬಂತು ಎರಡು ಐದೇಳ್ ಮೂವತ್ತೈದು ಒಂದೆರಡು ಮೂವತ್ತೇಳು ತ್ರೀ ಸೆವೆಂಟಿ ನೋಡ್ರಿ ಇದು ಮ್ಯಾನೇಜ್ಮೆಂಟಿಗೆ ಹೋಯ್ತು ಈಗ ಏಳು ಸಾವಿರದ ನಾಲ್ಕು ನೂರು ರೂಪಾಯಿಗಳಲ್ಲಿ ತ್ರೀ ಸೆವೆಂಟಿ ಮ್ಯಾನೇಜ್ಮೆಂಟ್ಗೆ ತೆಗೆದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿತು ನಮಗೆ ಜೀರೋ ಏಳು ಏಳು ಸಾವಿರದ ಮೂವತ್ತು ರೂಪಾಯಿ ಉಳಿತು ಏಳು ಸಾವಿರದ ಮೂವತ್ತು ರೂಪಾಯಿ ಉಳಿತು ಇದು ಮೇನ್ ನಮಗೆ ಇದನ್ನೀಗ ಇವರು ಮೂವರಿಗೂ ಹಂಚಬೇಕು ಇವ್ರ ಮೂವರಿಗೂ ಹಂಚಬೇಕಾದ್ರೆ ಅವ್ರದ್ದು ರೇಷೋ ಕಂಡು ಹಿಡ್ಕೊಳ್ಬೇಕು ನಾವು ಒಂದು ರೇಷೋ ಮಾಡ್ಕೊಳ್ಬೇಕು ಇದು ನೋಡ್ರಿ ರೇಷೋ ರೇಷೋ ಅದ ಬಟ್ ಈ ರೀತಿ ಇದೆಲ್ಲ ಅದನ್ನ ಸಂಕ್ಷಿಪ್ತ ಮಾಡಿದರೆ ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ಭಾಗ ಖರ ಮಾಡಿದರೆ ನಮಗೆ ಒಂದು ರೇಷೋ ಸಿಗುತ್ತೆ ಹೆಂಗ ರೇಷೋ ನೋಡ್ರಿ ಇಲ್ಲಿ ಎರಡು ಜ್ವರ ಕ್ಯಾನ್ಸಲ್ ಇಲ್ಲಿ ಎರಡು ಜ್ವರ ಕ್ಯಾನ್ಸಲ್ ಇಲ್ಲಿ ಜೀರೋ ನಾಲ್ಕು ಅದೊಂದು ನಾಲ್ಕು ಕ್ಯಾನ್ಸಲ್ ಮಾಡ್ಬಿಡ್ರಿ ಎರಡೇ ಕ್ಯಾನ್ಸಲ್ ಮಾಡಬೇಕು ಇವು ಮೂರು ವ್ಯಕ್ತಿಗಳು ಸಮಾನಾಗಿ ಕ್ಯಾನ್ಸಲ್ ಮಾಡ್ಬೇಕು ನಾವು ಇಲ್ಲಿ ಎರಡು ಮಾಡಿದ್ರೆ ಎಲ್ಲ ಕಡೆಗೆ ಎರಡ್ರ್ ಮಾಡಬೇಕು ಇಲ್ಲಿ ಎರಡರಿಂದ ಬಿಡಿದ್ರೆ ಇದಕ್ಕೆ ಎರಡರಿಂದ ಇದಕ್ಕೆ ಎರಡರಿಂದ ಹೊಡಿಬೇಕು ಸಮಾನಾಗಿ ಭಾಗ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿಯಾಗುತ್ತೆ ಈಗ ನೋಡ್ರಿ ನೆಕ್ಸ್ಟ್ ಇಲ್ಲಿ ಅರವತ್ತೈದು ಅದ ಇಲ್ಲಿ ಅದ ಇಲ್ಲ ನೂರದ ನೋಡ್ರಿ ಐದ್ರ ಮಧ್ಯೆ ಇಲ್ಲಿ ನೂರು ಹೋಗುತ್ತೆ ಇವೊಂದು ಐದು ಹೋಗುತ್ತೆ ಇವ್ ಅರವತ್ತೈದು ಹೋಗುತ್ತೆ ನೋಡ್ರಿ ಐದ ಒಂದಲ್ಲಿ ಐದು ಮೂರು ಉಳಿತೆ ಮೂವತ್ ಒಂದು ಉಳಿತೆ ಹದಿನೈದು ಆಯ್ತು ಐದ ಮೂರಲ್ಲಿ ಹದಿನೈದು ಐದರ ಮಗ್ಯಲ್ಲಿ ಇದು ಹೋಯಿತು ಐದ ಒಂದಲ್ಲಿ ಐದು ಇದು ಹೋಯ್ತು ಐದ ಎರಡಲ್ಲಿ ಹತ್ತು ಜೀರೋ ನೋಡ್ರಿ ಇದು ಕೂಡ ಕಂಪ್ಲೀಟ್ ಆಗೋಯ್ತು ತೆಗೆದು ಕ್ಲಿಯರ್ ಆಯ್ತು ತೆಗೆದು ಎಸ್ ನೆಕ್ಸ್ಟ್ ನೋಡ್ರಿ ಇಲ್ಲೇ ಹದಿಮೂರು ಆರು ಇಲ್ಲಿ ಎಂಬತ್ನಾಲ್ಕು ಇಲ್ಲಿ ಏನು ಉಳಿದಿಲ್ಲ ಇಲ್ಲಿ ಇಪ್ಪತ್ತು ಇಲ್ಲಿ ಮೂರು ಉಳಿದ್ರೆ ಈಗ ನೋಡ್ರಿ ಮೂರು ಮಗ್ಗೆ ಐತಿ ಮೂರು ಹೋಗುತ್ತೆ ಇಲ್ಲಿ ಮೂರ ಮಲ್ಲಿ ಇದು ಹೋಗುತ್ತೆ ಮೂರ ಮಗ್ಯಲ್ಲಿ ಇದು ಹೋಗುತ್ತೆ ಮೂವರಲ್ಲಿ ಹೋಗುತ್ತಾ ಮೂರ ಒಂದಲೇ ಮೂರು ಇಲ್ಲೇ ಮೂರ ಎರಡಲ್ಲಿ ಆರು ಎರಡು ಉಳಿತೆ ಇಪ್ಪತ್ತ್ನಾಲ್ಕು ಹತ್ತೆ ಮೂರ ಎಂಟಲ್ಲಿ ಇಪ್ಪತ್ನಾಲ್ಕು ಹೌದು ತಾನೆ ಎಸ್ ಇಲ್ಲೆಷ್ಟು ಉಳಿತೆ ಮೂರ ಎರಡಲೆ ಆರು ಮೂರ ಎರಡಲ್ಲಿ ಆರು ಕ್ಲಿಯರಾಗಿ ಹೋಯ್ತೀಗ ಎಸ್ ಈಗ ನೋಡ್ರಿ ಎರಡರ ಮಗಲಿ ಇದು ಹೋಗುತ್ತೆ ಇದು ಹೋಗುತ್ತೆ ಇದು ಹೋಗುತ್ತೆ ಹೊಡೆದು ಬಿಡ್ರಲ್ಲ ಎರಡ ಒಂದಲೆ ಎರಡು ಹದಿನಾಲ್ಕಲೆ ಎರಡ ಹತ್ತಲೆ ಮೇಲೆ ಏನೇನು ಉಳಿದಿಲ್ಲ ಹದಿಮೂರು ಹದಿನಾಲ್ಕು ಹತ್ತು ನೋಡ್ರಿ ಹದಿಮೂರು ರೇಷೋ ಹದಿನಾಲ್ಕು ರೇಷೋ ಹತ್ತು ಎಸ್ ಇಷ್ಟು ಗೊತ್ತಾಗ್ಬಿಟ್ರೆ ಸಾಕು ಅವ್ರು ಯಾರ್ದಾದ್ರೂ ಕೇಳಿ ಈಗ ಏನ ಪಾಲ ಎಷ್ಟು ಕೇಳಿ ಬೀನ ಪಾಲು ಕೇಳಿ ಟೋಟಲ್ ಈಗ ಒಟ್ಟು ಎಷ್ಟು ಪಾಲುಗಳು ಎಷ್ಟು ಪಾರ್ಟ್ಸ್ ಆಗ್ತವೆ ನೋಡ್ರಿ ಹದಿಮೂರು ಹದಿನಾಲ್ಕು ಇಪ್ಪತ್ತು ಏಳು ಒಂದತ್ತು ಮೂವತ್ತೇಳು ಆಯಿತು ಆ ಮೂವತ್ತೇಳು ಪಾರ್ಟ್ಸನ್ನು ಅನ್ನ ಬಂದಿರ್ತಕ್ಕಂಥ ಲಾಭವೊಂದ್ರಲ್ಲಿ ಮಾಡ್ಕೊಳ್ಬೇಕು ಅಂದರೆ ಬಂದಿರತಕ್ಕಂಥ ಲಾಭನ ತರ್ಟಿ ಸೆವೆನ್ ಪಾರ್ಟ್ಸ್ ಹತ್ತು ಇಪ್ಪತ್ತು ಮೂವತ್ತು ತರ್ಟಿ ಸೆವೆನ್ ಪಾರ್ಟ್ಸನ್ನಾಗಿ ಮಾಡ್ಕೊಳ್ಬೇಕು ಈ ಲಾಭವನ್ನ ತರ್ಟಿ ಸೆವೆನ್ ಪಾರ್ಟ್ಸ್ ಮಾಡಿಕೊಂಡು ಅದರಲ್ಲಿ ಹದಿನಾಲ್ಕು ಪಾರ್ಟ್ಸ್ ಬಿ ವ್ಯಕ್ತಿ ಆಗ ಹಾಗೆ ಎಷ್ಟಾಗುತ್ತೆ ನೋಡ್ರಿ ಕ್ಯಾನ್ಸಲ್ ಮಾಡಿಬಿಡ್ರಿ ನಿಮಗೆ ಬರಲಿಕ್ಕೆ ಭಾಗಾಕಾರ ಮಾಡಿಬಿಟ್ರಿ ಕ್ಯಾನ್ಸಲ್ ಮಾಡಿ ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಇದು ಮಾಡಲಿಕ್ಕೆ ಬರಲಿಲ್ಲ ಅಂತಂದ್ರೆ ನೀವು ಕ್ಯಾನ್ಸಲ್ ಇದು ಭಾಗಾಕಾರ ಮಾಡಿಬಿಡ್ರಿ ಏಳು ಸಾವಿರದ ಮೂವತ್ತು ಡಿವೈಡೆಡ್ ಬೈ ಎ ಮೂವತ್ತೇಳು 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 ಎರಡಲ್ಲಿ ಎಪ್ಪತ್ನಾಲ್ಕು ಬರುತ್ತೆ ಹಾಗಾದರೆ ಮೂವತ್ತೆರಡು ಮೂವತ್ತೇಳು ಒಂದಲೇ ಮೂವತ್ತೇಳು ಹಚ್ಕೊಳ್ರಿ ಎಷ್ಟು ಉಳಿತೆ ಮೂರು ಕೈಲೆ ಬಂತು ಒಂದು ನೆಕ್ಸ್ಟು ಏಳರಲ್ಲಿ ನಾಲ್ಕು ಹೋದರೆ ಮತ್ತೆ ಮೂರು ಮುನ್ನೂರಾಯಿತು ಮತ್ತು ಹತ್ತರಲ್ಲಿ ಏಳುದ್ರೆ ಮೂರು ಕೈಲೆ ಬಂತು ಒಂದು ಏಳರಲ್ಲಿ ನಾಲ್ಕು ಹೋದರೆ ಮೂರು ಎಸ್ ನೆಕ್ಸ್ಟ್ ಉಳಿತಿಲ್ಲೇ ಮೂವತ್ತ್ಮೂರು ಅಂದರೆ ಮೂರು ಸಾವಿರ ಮುನ್ನೂರ ಆಯಿತು ನೆಕ್ಸ್ಟ್ ಯಾವುದು ಒಂಬತ್ತು ಒಂಬತ್ತಲೇ ಒಂಬತ್ತೇಳು ಅರವತ್ತ್ಮೂರಕ್ಕೆ ಮೂರು ಕೈಲೆ ಬಂತು ಆರು ಒಂಬತ್ತು ಮೂರಲೇ ಒಂಬತ್ ಮೂರ್ರೆ ಇಪ್ಪತ್ತೇಳು ಇಪ್ಪತ್ತೇಳು ಅಂದಾರು ಮೂವತ್ತ್ ಮೂರು ನೋಡಿ ಟ್ರಿಬಲ್ ತ್ರೀ ಬಂತು ಜೀರೋ 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 ಬಂತು ಇದೊಂದು ಜೀರೋ ಬರೋದು ಉಳ್ಳಿಳುತ್ತೆ ಅದೇ ಜೀರೋ ಇಲ್ಲಿಸ್ತೀವಿ ಹಾಗಾದ್ರೆ ಒನ್ ನೈಂಟಿ ಬಂತು ಎಷ್ಟು ಬಂತು ಒನ್ ನೈಂಟಿ ಡಿವೈಡ್ ಮಾಡಿದಾಗ ಒನ್ ನೈಂಟಿ ಬಂತು ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ಈ ಒನ್ ಒನ್ ನೈಂಟಿಯಿಂದ ಇದಕ್ಕೆ ಗುಣಾಕಾರ ಮಾಡಿದರೆ ಬಿ ವ್ಯಕ್ತಿಯ ಪಾಲ್ ಸಿಗುತ್ತೆ ಇದಕ್ಕೆ ಗುಣಾಕಾರ ಮಾಡಿದರೆ ಎ ವ್ಯಕ್ತಿಯ ಪಾಲ್ ಸಿಗುತ್ತೆ ಇದಕ್ಕೆ ಗುಣಾಕಾರ ಮಾಡಿದರೆ ಸಿ ವ್ಯಕ್ತಿಯ ಪಾಲ್ ಸಿಕ್ಬಿಡುತ್ತೆ ಈಗ ನಾವು ಒನ್ ನೈಂಟಿ ಇಂಟು ಫೋರ್ಟೀನ್ ಮಾಡೋಣ ನೋಡಿರಿ ಇಲ್ಲಿ ಜೀರೋದಿಲ್ಲ ಆ ಜೀರೋಕ್ಕೆ ಜೀರೋ ಹಚ್ಚಿದ್ರಿ ಬಿ ಅಂತ ವ್ಯಕ್ತಿಯ ಪಾಲು ಇಲ್ಲಿ ಜೀರೋದಿಲ್ಲ ಜೀರೋಕ್ಕೆ ಜೀರೋ ಹಚ್ಕೊಳ್ರಿ ಹತ್ತೊಂಬತ್ನಾಲ್ಕಲೆ ಎಪ್ಪತ್ತಾರಕ್ಕೆ ಆರು ಕೈಲ ಬಂತು ಏಳು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಒಂದು ಏಳು ಇಪ್ಪತ್ತಾರು ಎರಡು ಸಾವಿರದ ಆರುನೂರ ಅರವತ್ತು ಬಿ ಅಂತಕ್ಕಂಥ ವ್ಯಕ್ತಿಯ ಪಾಲು ಎರಡು ಸಾವಿರದ ಆರುನೂರ ಅರವತ್ತು ಮುಗಿತಿಷ್ಟೇ ಒಂದು ಏದಕ್ಕೆ ಇದ್ದರೆ ಈ ಜೀರೋಕ್ಕೆ ಜೀರೋ ಹತ್ತೊಂಬತ್ತು ಉಳಿತೆ ಹತ್ತೊಂಬತ್ತು ಹತ್ತೊಂಬತ್ಮೂರಲ್ಲಿ ಐವತ್ತೇಳಕ್ಕೆ ಏಳು ಕೈಲ ಬಂತು ಐದು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಒಂದು ಐದು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾಲ್ಕುನೂರ ಆಯಿತು ಒಂದು ವೇಳೆ ಸಿ ಅಂತಕ್ಕಂಥ ವ್ಯಕ್ತಿ ಇದಕ್ಕೆ ಇದ್ದರೆ ಟೆನ್ ಪಾರ್ಟ್ಸ್ ಇದೆ ಟೆನ್ ಪಾರ್ಟ್ಸ್ ನೋಡಿರಿ ಇಲ್ಲೇ ನೂರ ತೊಂಬತ್ತು ಹತ್ತಲೇ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಎರಡು ಜೀರೋ ಎಸ್ ಸಿ ಈಗ ಇವೆಲ್ಲವೂ ಕೂಡಿಸ್ರಿ ಎಷ್ಟು ಬರುತ್ತೆ ಏಳು ಸಾವಿರದ ಮೂವತ್ತು ಬರುತ್ತೆ ನೋಡಿರಿ ಝೀರೋಕ್ಕೆ ಝೀರೋ ಆರು ಏಳು ಹದಿಮೂರಕ್ಕೆ ಮೂರು ಕೆಲ ಬಂತು ಒಂದು ಆರು ನಾಲ್ಕತ್ತು ಒಂಬತ್ತು ಒಂದು ಹತ್ತು ಇಪ್ಪತ್ತು ಕೆಲ ಬಂತು ಎರಡು ಎರಡು ನಾಲ್ಕು ಆರು ಒಂದು ಏಳು ಏಳು ಸಾವಿರದ ಮೂವತ್ತು ಬಂತ ಎಸ್ ಇಷ್ಟು ಈಸಿಯಾಗಿ ನಾವು ಮಾಡಿಕೊಳ್ಬೇಕು ಗೊತ್ತಾಯ್ತು ಎಸ್ ತುಂಬ ಈಸಿಯಾದಾಗ ಇದನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮ್ಗೆ ಉತ್ತರ ಸರಿಯಾಗಿ ಸಿಗುತ್ತೆ ಇಲ್ಲಿ ಗೊತ್ತಾಯಿತು ಮುಂದಿನ ಕ್ವೆಶನ್ ಆರು ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು ಕ್ರಮವಾಗಿ ಹನ್ನೆರಡು ದಿನ ಮತ್ತು ಹದಿನಾರು ದಿನಗಳಲ್ಲಿ ಕೆಲಸವನ್ನು ಮಾಡಬಲ್ಲರು ಆದರೆ ಕೆಲಸ ಪ್ರಾರಂಭವಾಗಿ ಮೂರು ದಿನಗಳ ನಂತರ ಎ ಎಂಬ ವ್ಯಕ್ತಿ ಕೆಲಸವನ್ನು ಬಿಡುತ್ತಾನೆ ಹಾಗಾದರೆ ಉಳಿದ ಕೆಲಸವನ್ನು ಬಿ ಎಂಬ ವ್ಯಕ್ತಿ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ನೋಡ್ರಿ ಇಲ್ಲಿ ನೋಡಿರಿ ಅವ್ರು ಹೇಳ್ಬಿಟ್ಟಿದ್ದಾರೆ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಹನ್ನೆರಡು ದಿನದಲ್ಲಿ ಮಾಡ್ತಾನೆ ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಹದಿನಾರು ದಿನದಲ್ಲಿ ಮಾಡ್ತಾನೆ ಇಬ್ಬರೂ ಕೂಡಿಕೊಂಡು ಮೂರು ದಿನ ಕೆಲಸ ಮಾಡ್ತಾರೆ ಕೂಡಿಕೊಂಡು ಕೆಲಸ ಮಾಡ್ತಾರೆ ಮೂರು ದಿನ ಆದ ಮೇಲೆ ಎ ಅಂತಕ್ಕಂಥ ವ್ಯಕ್ತಿ ಕೆಲಸ ಬಿಡ್ತಾನೆ ಉಳಿದಿರ್ತಕ್ಕಂಥ ಕೆಲಸವನ್ನು ಬಿ ಎಂಬ ವ್ಯಕ್ತಿ ಕಂಟಿನ್ಯೂ ಮಾಡ್ತಾನೆ ಆಗ್ರ ಎಷ್ಟು ದಿನ ಮಾಡ್ತಾನೆ ಕಂಟಿನ್ಯೂ ಆ ಕೆಲಸ ಮಾಡಿ ಮುಗಿಸ್ಬೇಕಂತ ಕ್ವಶನ್ ಕೇಳಿದ್ರೆ ಸಿಂಪಲ್ ಸ್ನೇಹಿತರೆ ಆಗರ ಟೋಟಲ್ ವರ್ಕ್ ಅನ್ನ ಕಂಡು ಹಿಡ್ಕೊಳ್ಬೇಕು ನಾವು ಇವರು ಇಬ್ಬರದು ಟೋಟಲ್ ವರ್ಕ್ ಎಷ್ಟಿದಾವೆ ಟೋಟಲ್ ವರ್ಕ್ ಕಂಡು ಹಿಡ್ಕೊಳ್ಬೇಕಾದ್ರೆ ಇವೆರಡರ ಲಸ ಅ ಹನ್ನೆರಡು ಮತ್ತು ಹದಿನಾರರ ಲಸ ತೆಗಿಬೇಕು ಎಷ್ಟಾಗುತ್ತೆ ಹನ್ನೆರಡು ಮತ್ತು ಹದಿನಾರು ಲಸ ತೆಗಿಬೇಕಾದ್ರೆ ತುಂಬ ಸಿಂಪಲ್ ಈವೆಡ್ರಲ್ಲಿ ದೊಡ್ಡದೇ ಹೋದ ಹದಿನಾರು ಹದಿನಾರು ಮಗ್ಗಿ ಹೇಳ್ತಾ ಹೋಗ್ಬೇಕು ಅದರಲ್ಲಿ ಒಂದು ಸಂಖ್ಯೆ ಹನ್ನೆರಡು ಮಗ್ಯಲ್ಲಿ ಬರಬೇಕು ನೋಡ್ರಿ ಹದಿನಾರು ಮಗಿಯಲ್ಲಿ ಹದಿನಾರು ಒಂದೇ ತೆಗೆದುಕೊಳ್ತೀವಿ ಹನ್ನೆರಡರ ಮಗಿಯಲ್ಲಿ ಹದಿನಾರಿಲ್ಲ ಬಿಟ್ಬಿಡಿ ಹದಿನಾರಲ್ಲೇ ಮೂವತ್ತೆರಡು ತೆಗೆದುಕೊಳ್ತೀವಿ ಹನ್ನೆರಡರ ಮಗಿಯಲ್ಲಿ ಮೂವತ್ತಾರಲ್ಲ ಬಿಟ್ಬಿಡಿ ಹದಿನಾರು ಮೂರಲೇ ನಲವತ್ತೆಂಟು ತೆಗೆದುಕೊಳ್ತೀವಿ ಹನ್ನೆರಡರ ಮಗಿ ನಲವತ್ತೆಂಟು ಐತಿ ಹಾಗಾದರೆ ಹನ್ನೆರಡು ಮತ್ತು ಹದಿನಾರು ಲಸ ನಲವತ್ತೆಂಟು ಅಂದರೆ ಟೋಟಲ್ ಕೆಲಸ ಹನ್ನೆರಡು ನಲವತ್ತೆಂಟು ಹನ್ನೆರಡು ದಿನದಲ್ಲಿ ನಲವತ್ತೆಂಟು ಕೆಲಸ ಹದಿನಾರು ದಿನದಲ್ಲಿ ಹೌದು ತಾನೆ ಎಸ್ ಈಗ ನಲವತ್ತೆಂಟು ಕೆಲಸ ಮಾಡ್ಬೇಕಾದ್ರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಹನ್ನೆರಡು ದಿನಕ್ಕೆ ನಲವತ್ತೆಂಟು ಮಾಡೋರು ದಿನಕ್ಕೆ ಎಷ್ಟು ಮಾಡ್ತಾನೆ ಹನ್ನೆರಡು ಎಷ್ಟೇ ನಲವತ್ತೆಂಟು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ದಿನಕ್ಕೆ ನಾಲ್ಕು ಕೆಲಸ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಕೆಲಸ ಹನ್ನೆರಡು ದಿನದಲ್ಲಿ ಕ್ಲಿಯರ್ ಹದಿನಾರು ಮೂರಲೆ ನಲವತ್ತೆ ದಿನಕ್ಕೆ ಮೂರು ಕೆಲಸ ಹದಿನಾರು ದಿನದಲ್ಲಿ ನಲವತ್ತೆಂಟು ಕೆಲಸ ಕ್ಲಿಯರಾ ಹಾಂ ಎ ಒಂದು ದಿನಕ್ಕೆ ನಾಲ್ಕು ಕೆಲಸ ಮಾಡ್ತಾನೆ ಬಿ ಒಂದು ದಿನಕ್ಕೆ ಮೂರು ಕೆಲಸ ಮಾಡ್ತಾನೆ ಇಬ್ಬರು ಕುಡ್ಕೊಂಡು ಒಂದು ದಿನಕ್ಕೆ ಏಳು ಕೆಲಸ ಮಾಡ್ತಾರೆ ಹೊತ್ತಾನೆ ಇಬ್ಬರು ಕುಡ್ಕೊಂಡು ಒಂದು ದಿನಕ್ಕೆ ಏಳು ಕೆಲಸ ಮಾಡ್ತಾರೆ ಇವರು ಇಬ್ಬರು ಕುಡ್ಕೊಂಡು ಮೂರು ದಿನ ಕಂಟಿನ್ಯೂ ಮಾಡ್ತಾರೆ ಅಂತ ಏಳು 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 ಹಾಗಾದರೆ ಏಳ ಮೂರನೇ ಇಪ್ಪತ್ತೊಂದು ಕೆಲಸ ಮಾಡ್ತಾರೆ ಇಪ್ಪತ್ತೊಂದು ಕೆಲಸ ಆಗಿದಾವೆ ಇಪ್ಪತ್ತೊಂದು ಕೆಲಸ ಆದಮೇಲೆ ಮೇಲೆ ಇವನು ಹೇಗೆ ಹೊಡೆಯೋಗಿಬಿಡ್ತಾನೆ ಯಾವುದೋ ಒಂದು ಕೆಲಸ ಹೊಡೆಯೋಬಿಡ್ತಾನೆ ಆದರೆ ಉಳಿದಿರ್ತಕ್ಕಂಥ ಕೆಲಸ ಎಷ್ಟು ಟೋಟಲ್ ಕೆಲಸ ನಲವತ್ತೆಂಟು ಇಪ್ಪತ್ತೊಂದು ಕೆಲಸ ಮಾಡಿದ್ದಾರೆ ಈಗ ಉಳಿದಿರ್ತಕ್ಕಂಥ ಎಷ್ಟು ಇಪ್ಪತ್ತೇಳು ಕೆಲಸ ಉಳಿದು ಹೌದಾ ಎಂಟರಲ್ಲಿ ಒಂದು ಹೋದರೆ ಏಳು ನಾಲ್ಕರಲ್ಲಿ ಎರಡು ಹೋದರೆ ಎರಡು ಆ ಇಪ್ಪತ್ತೇಳು ಕೆಲಸ ಯಾರು ಮಾಡಬೇಕು ಬಿ ಅಂತಕ್ಕಂಥ ವ್ಯಕ್ತಿ ಮಾಡೋಕೆ ಯಾಕಂದ್ರೆ ಇವನು ಎ ಎಂತಕ್ಕಂಥ ವ್ಯಕ್ತಿ ಗೈರ ಗೈರಾಗಿಬಿಟ್ಟಾನೆ ಇವನು ಒಂದು ದಿನಕ್ಕೆ ಏಸ್ ಮಾಡ್ತಾನೆ ಮೂರು ಕೆಲಸ ಮಾಡ್ತಾನೆ ಟೋಟಲ್ ಕೆಲಸಗಳು ಎಷ್ಟು ಇಪ್ಪತ್ತದು ನೋಡ್ರಿ ಒಂದು ದಿನಕ್ಕೆ ಮೂರು ಕೆಲಸ ಮಾಡಿದ್ರೆ ಇಪ್ಪತ್ತೇಳು ಕೆಲಸ ಮಾಡೋಕ್ಕೆ ಎಷ್ಟಾಗುತ್ತೆ ಮೂರ ಒಂದಲೇ ಮೂರ ಒಂಬತ್ತುಲೇ ಹಾಗಾದರೆ ಉಳಿದ ಕೆಲಸ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಒಂಬತ್ತು ದಿನ ಎಷ್ಟು ಈಸಿ ಬರ್ತದೆ ನೋಡ್ರಿ ಆದರೆ ಟೋಟಲ್ ಕೆಲಸ ಮಾಡ್ಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಕೇಳಿದಾಗ ಇದು ಒಂಬತ್ತು ದಿನ ಮತ್ತು ಇದೊಂದು ಮೂರು ದಿನ ಆ ಇದೊಂದು ಮೂರು ದಿನ ಹನ್ನೆರಡು ದಿನ ಅಂತ ಹೇಳಬೇಕು ಉಳಿದ ಕೆಲಸ ಮಾಡಲಿಕ್ಕೆ ತೆಗೆದುಕೊಂಡಂತ ಕೇಳಿದ್ರೆ ಒಂಬತ್ತು ದಿನ ಅಂತ ಹೇಳ್ಬೇಕು ಗೊತ್ತಾಯ್ತಲ್ಲ ಸ್ನೇಹಿತರೆ ಎಸ್ ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ ಏಳು ಒಬ್ಬ ಹಣ್ಣಿನ ವ್ಯಾಪಾರಿಯು ಒಂದು ದಿನ ಶೇಕಡ ನಲವತ್ತು ಸೇಬು ಹಣ್ಣುಗಳನ್ನು ಮಾರಾಟ ಮಾಡಿ ಶೇಕಡಾ ನಲವತ್ತು ಅಂದರೆ ಫಾರ್ಟಿ ಪರ್ಸೆಂಟ್ ಹಣ್ಣನ್ನು ಮಾರಾಟ ಮಾಡಿದನು ಉಳಿದ ಸೇಬು ಹಣ್ಣುಗಳು ನಾಲ್ಕನೂರ ಇಪ್ಪತ್ತು ಹಾಗಾದರೆ ಮಾರಾಟ ಮಾಡೋದಕ್ಕಿಂತ ಮುಂಚೆ ಇದ್ದ ಸೇಬು ಹಣ್ಣುಗಳ ಸಂಖ್ಯೆ ಎಷ್ಟು ಸೇಬು ಮುಂಚೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಣ್ಣುಗಳು ಎಷ್ಟು ಅಂತ ಕೇಳಿದರೆ ಟೋಟಲ್ ಮೊದಲು ಇರ್ತಕ್ಕಂಥ ವೇಸ್ಟು ಹಂಡ್ರೆಡ್ ಪರ್ಸೆಂಟ್ ಹಣ್ಣುಗಳು ಹಂಡ್ರೆಡ್ ಪರ್ಸೆಂಟ್ ಹಣ್ಣುಗಳಿದ್ದಾವೆ ಅದರಲ್ಲಿ ಸೇಲ್ ಮಾಡಿರ್ತಕ್ಕಂಥವು ಸೇಲ್ ಮಾಡಿರ್ತಕ್ಕಂಥ ಅಂತೆ ಶೇಕಡ ನಲವತ್ತರಷ್ಟು ಹಣ್ಣುಗಳನ್ನು ಸೇರ್ ಮಾಡಿದರು ಸೇಲ್ ಮಾಡಿರ್ತಕ್ಕಂಥ ಹಣ್ಣುಗಳಷ್ಟು ಫಾರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಸೇಲ್ ಮಾಡಿದ್ರೆ ರಿಮೇನಿಂಗ್ ಹಣ್ಣು ಸೇಸ್ ಇರ್ತವೆ ರಿಮೇನಿಂಗ್ ಉಳಿದಿರ್ತಕ್ಕಂಥವು ಸಿಕ್ಸ್ಟಿ ಪರ್ಸೆಂಟ್ ಹೌದಾ ಇವು ಮಾರಿರ್ತಕ್ಕಂಥ ಹಣ್ಣುಗಳು ಇವು ರಿಮೇನಿಂಗ್ ಆಗಿರ್ತಕ್ಕಂಥ ಹಣ್ಣುಗಳು ಹೌದಾ ಫಾರ್ಟಿ ಪರ್ಸೆಂಟ್ ಮಾರಿನಿ ಅಂತಂದ್ರೆ ಉಳಿದಿರ್ತಕ್ಕಂಥವು ಸಿಕ್ಸ್ಟಿ ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಹಣ್ಣುಗಳ ಸಂಖ್ಯೆ ಕೊಟ್ಟಿದೆ ಉಳಿದ ಹಣ್ಣುಗಳು ಉಳಿದ ರಿಮೇನಿಂಗ್ ಫ್ರೂಟ್ಸ್ ಎಷ್ಟಿದಾವಂತೆ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಎಷ್ಟಂತೆ ನಾಲ್ಕು ನೂರ ಇಪ್ಪತ್ತು ಇಷ್ಟು ಸಿಕ್ಕರೆ ಸಾಕು ನಮಗೆ ಉಳಿದ ಹಣ್ಣುಗಳು ನಾಲ್ಕುನೂರ ಇಪ್ಪತ್ತಾರೆ ಒಟ್ಟು ಹಣ್ಣುಗಳು ಸೇರಿದರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ನೋಡ್ರಿ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನಾಲ್ಕುನೂರ ಇಪ್ಪತ್ತು ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಷ್ಟು ಹೌದಾ ಅದನ್ನ ಹಿಂಗೆ ಹಚ್ಕೊಳ್ಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಂತ ಅಂದ್ರೆ ನಾಲ್ಕುನೂರ ಇಪ್ಪತ್ತು ನೋಡ್ರಿ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನಾಲ್ಕುನೂರ ಇಪ್ಪತ್ತು ಆದರೆ ಹಂಡ್ರೆಡ್ ಅಂದರೆ ಎಷ್ಟು ಒಟ್ಟು ಹಣ್ಣುಗಳು ಕೇಳಿದಕ್ಕೆ ನಾವು ಹಂಡ್ರೆಡ್ ಅಂತ ಹಚ್ಕೊಂಡ್ವಿ ಈಗ ನೋಡ್ರಿ ಈ ಜೀರೋ ಕ್ಯಾನ್ಸಲ್ ಈಜಿರೋ ಕ್ಯಾನ್ಸಲ್ ಆರ ಒಂದಲೇ ಆರ ಏಳಲೆ ನಲವತ್ತೆರಡು ನೂರ ಏಳಲ್ಲಿ ಅಲ್ಲಿರ್ತಕ್ಕಂಥ ಹಣ್ಣುಗಳು ಏಳು ನೂರು ಟೋಟಲ್ ಹಣ್ಣುಗಳು ಟೋಟಲ್ ಎಷ್ಟು ಎಷ್ಟದು ಏಳು ನೂರು ಹಾಗಾದ್ರೆ ಈಗ ನೋಡ್ರಿ ಫಾರ್ಟಿ ಪರ್ಸೆಂಟ್ ಮಾರಿದ ಹಣ್ಣುಗಳು ಕೇಳಿದ್ರೆ ಏಳು ನೂರಲ್ಲಿ ನಾಲ್ಕುನೂರ ಇಪ್ಪತ್ತು ತೆಗೆದು ಬಿಡ್ರಿ ಎಷ್ಟಾಗುತ್ತೆ ಎರಡು ನೂರ ಎಂಬತ್ತು ಜೀರೋ ಎರಡು ನೂರ ಎಂಬತ್ತು ಫಾರ್ಟಿ ಪರ್ಸೆಂಟ್ ಅಂತಂದರೆ ಎರಡು ನೂರ ಎಂಬತ್ತು ಹಣ್ಣುಗಳನ್ನು ಮಾರಿದ್ದಾನೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನಾಲ್ಕುನೂರ ಇಪ್ಪತ್ತು ಹಣ್ಣುಗಳು ಉಳಿದಿದ್ದಾವೆ ಟೋಟಲ್ ಹಣ್ಣುಗಳು ಎಷ್ಟಾಗ್ತವೆ ಏಳು ನೂರು ಇಷ್ಟು ಸಿಂಪಲ್ ಆಗಿ ನಿಮ್ಮ ನಿಮ್ಮತ್ರ ಕರೆಕ್ಟಾಗಿ ಬಂದುಬಿಡುತ್ತೆ ಗೊತ್ತಾಯ್ತಾ ಮುಂದಿನ ಕ್ವಶನ್ ಎಂಟು ಈ ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿ ನೋಡ್ರಿ ಏನೇನು ಹೇಳಿಕೆ ಕೊಟ್ರಿ ನೋಡ್ರಿ ಕವಿತಾಳು ಸುನೀತಳಿಗಿಂತ ಹೆಚ್ಚು ಸ್ಕೋರ್ ಮಾಡಿದ್ದಾಳೆ ನೋಡ್ರಿ ಕವಿತಾಳು ಇಲ್ಲೊಬ್ಬ ವ್ಯಕ್ತಿ ಕವಿತಾಳು ಸುನೀತಾಳಿಗಿಂತ ಹೆಚ್ಚು ಸುನೀತಳಿಗಿಂತ ನಾ ರ್ಯಾಂಕಿಂಗ್ ಬರ್ಕಂಬರ್ಕೊಂಡ್ಬಿಡ್ತೀನಿ ಇಲ್ಲಿ ಸುನೀತ ಬಂದರೆ ಇಲ್ಲಿ ಯಾರು ಬರ್ತಾರೆ ಕವಿತಾ ಹೌದಾ ನೋಡ್ರಿ ಕವಿತಾಳು ಸುನೀತಳಿಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಾಳೆ ಇಲ್ಲಿ ಗ್ಯಾಪ್ ಬಿಡ್ತೀನಿ ಯಾಕೆ ಇನ್ನೊಬ್ಬ ವ್ಯಕ್ತಿ ಬರ್ಬೋದು ಇಲ್ಲಿ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗ್ತೀನಿ ಸುನೀತಾಳು ಗೀತಾಳಿಗಿಂತ ಕಡಿಮೆ ಗೀತಾಳಿಗಿಂತ ಕಡಿಮೆ ಸುನೀತಾ ಅಂದರೆ ಗೀತಾ ಇಲ್ಲಾದರೂ ಬರ್ಬೋದು ಅಥವಾ ಇಲ್ಲಾದರೂ ಬರ್ಬೋದು ಹೌದಾ ಅಂದರೆ ಇವರಿಬ್ಬರಿಗೆ ಗೀತ ಇಲ್ಲಿ ಬಂದರೂ ಕಡಿಮೆ ಆಗ್ತತಿ ಇಲ್ಲಿ ಬಂದರೂ ಕಡಿಮೆ ಆಗ್ತೀ ಬಟ್ ಇಲ್ಲಿ ಬಂದರೆ ಕವಿತಾಳಿಗಿಂತ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಏನು ಹೇಳಿಲ್ಲ ಅದನ್ನು ಇಲ್ಲಿವರೆಗೂ ಈಗ ನೋಡೋಣ ಥರ್ಡ್ ಸ್ಟೇಟ್ಮೆಂಟಲ್ಲಿ ಗೀತಾ ಕವಿತಳಿಗಿಂತ ಹೆಚ್ಚು ಸ್ಕೋರು ನೋಡ್ರಿ ಗೀತಾ ಕವಿತಳಿಗಿಂತ ಹೆಚ್ಚು ಸ್ಕೋರ್ ಅಂದಾಗ ಇದು ಗ್ಯಾಪ್ನಲ್ಲಿರೋದು ಇದು ಹೋಗಿಬಿಡುತ್ತೆ ಈಗ ತರ್ಡ್ ಸ್ಟೇಟ್ಮೆಂಟಲ್ಲಿ ಇದು ರೈಟ್ ಆಗುತ್ತೆ ಕ್ಲಿಯರ್ ಆಯಿತು ನೆಕ್ಸ್ಟ್ ಗೆ ಬರ್ತೀವಿ ನಾವು ನಮಿತಾ ಕವಿತಳಿಗಿಂತ ಹೆಚ್ಚು ನಮಿತಾ ಕವಿತಳಿಗಿಂತ ಹೆಚ್ಚು ಆದರೆ ಗೀತಳಿಗಿಂತ ಕಡಿಮೆ ಸ್ಕೋರ್ ಮಾಡಿದಳು ನೋಡ್ರಿ ನೋಡ್ರಿ ಕವಿತಳಿಗಿಂತ ಹೆಚ್ಚು ಗೀತಳಿಗಿಂತ ಕಡಿಮೆ ಅಂದರೆ ನಮಿತಾ ಈ ಪ್ಲೇಸಲ್ಲಿ ಬಂದ್ಲು ನೋಡ್ರಿ ಈಗ ನೋಡ್ರಿ ಫಸ್ಟ್ ಪ್ಲೇಸಲ್ಲಿ ಗೀತಾ ಸೆಕೆಂಡ್ ಪ್ಲೇಸಲ್ಲಿ ನಮಿತಾ ಥರ್ಡ್ ಪ್ಲೇಸಲ್ಲಿ ಕವಿತಾ ಫೋರ್ತ್ ಪ್ಲೇಸಲ್ಲಿ ಸುನೀತಾ ಬಂದ್ಲು ಕ್ವಶನ್ ಯಾರ್ದಾದರೂ ಕೇಳಿಗ ಅತಿ ಕಡಿಮೆ ಅಂಕ ತೆಗೆದುಕೊಂಡವರಾದರೆ ಸುನೀತಾ ಇಲ್ಲಿ ಕ್ವಶನ್ ಕೇಳಿದ್ದು ಇವರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರು ಯಾರು ಇವರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು ಯಾರು ಗೀತಾ ಇಸ್ ರೈಟ್ ಆನ್ಸರ್ ಅತಿ ಕಡಿಮೆ ಅಂಕ ಗಳಿಸಿದವರು ಸುನೀತಾ ಇಸ್ ರೈಟ್ ಆನ್ಸರ್ ಯಾವುದಾದ್ರೂ ಕೇಳಿ ಗೊತ್ತಾಯ್ತು ಎಸ್ ಮುಂದಿನ ಕ್ವಶನ್ ಒಂಬತ್ತು ಈ ಕೆಳಗೆ ನೀಡಿದ ಸಂಖ್ಯಾ ಸಂಖ್ಯಾಸರಣೆಯಲ್ಲಿ ಖಾಲಿ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಎರಡು ಐದು ಹನ್ನೊಂದು ಖಾಲಿ ಸ್ಥಾನ ನಲವತ್ತೇಳು ಅದ ಇವು ಸರಣಿಗಳು ನಂಬರ್ ಸಿರೀಸ್ ಏನದವಲ್ಲ ಎಲ್ಲ ಸಂಖ್ಯೆಗಳು ಇವ್ರು ನೋಡಿದಾಗೆ ಲೆಕ್ಕ ಬರಲ್ಲಪ್ಪ ಅನಿಸಿಬಿಡುತ್ತೆ ಆದರೆ ಹೇಳಿದ್ಮೇಲೆ ತುಂಬ ಈಸಿ ಆಗ್ತವೆ ಕೇವಲ ಕ್ವಶನ್ ಇದು ನೋಡಿ ಕುಂತಾಗ ನಿಮಗೆ ಬರಲ್ಲ ಅದಕ್ಕೆ ಈಸಿ ಇರ್ತವೆ ಬಟ್ ಬರಲ್ಲ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಇಲ್ಲಿ ಎರಡು ಇದೆಯಲ್ಲ ಎರಡು ಇಂಟು ಎರಡು ಪ್ಲಸ್ ಒಂದು ಮುಂದಿನ ಸಂಖ್ಯೆ ಬರ್ತಂದ್ರೆ ಎರಡರಿಂದ ಗುಣಕಾರ ಮಾಡಿ ಪ್ಲಸ್ ಒಂದು ಮಾಡಿದ್ದಾರೆ ಎರಡೆರಡು ನಾಲ್ಕು ಪ್ಲಸ್ ಒಂದು ಐದಾಯಿತು ಅದೇ ಐದು ಎರಡಲ್ಲಿ ಹತ್ತು ಪ್ಲಸ್ ಒಂದು ಹನ್ನೊಂದಾಯಿತು ಹೌದಾ ಐದು ಎರಡಲ್ಲಿ ಹತ್ತು ಪ್ಲಸ್ ಒಂದು ಹನ್ನೊಂದಾಯಿತು ಹನ್ನೊಂದು ಇಂಟು ಎರಡು ಇಪ್ಪತ್ತೆರಡು ಪ್ಲಸ್ ಒಂದು ಇಪ್ಪತ್ತ್ ಮೂರು ಹೌದಾ ಇಂಟು ಎರಡು ಮಾಡಬೇಕು ಪ್ಲಸ್ ಒಂದು ಮಾಡಬೇಕು ಇಲ್ಲಿ ನೋಡ್ರಿ ಇಂಟು ಎರಡು ಇಪ್ಪತ್ತ್ ಮೂರು ಎರಡಲೇ ನಲವತ್ತು ಆರು ಪ್ಲಸ್ ಒಂದು ನಲವತ್ತೇಳು ಹೌದಾ ಎಸ್ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಇಪ್ಪತ್ತ್ಮೂರು ಇಸ್ ರೈಟ್ ಆನ್ಸರ್ ಆಗುತ್ತೆ ಹಾಗಾದರೆ ಇವಾಗ ಕ್ವೇಶನ್ ಕೊನೆಯ ಕ್ವಶನ್ ನೋಡ್ತಾ ಇದ್ದೀನಿ ತುಂಬ ಈಸಿಯಾಗಿರ್ತಕ್ಕಂಥ ಕ್ವೆಶನ್ ಅದ ಅದು ತ್ರಿಕೋನಗಳನ್ನು ಕಂಡುಹಿಡಿತಕ್ಕಂಥದ್ದು ಗೊತ್ತಾಯಿತು ಎಸ್ ಕ್ವಶನ್ ನಂಬರ್ ಹತ್ತು ಈ ಕೆಳಗಿನ ಆಕೃತಿಯಲ್ಲಿ ಕಂಡುಬರುವ ತ್ರಿಕೋನಗಳ ಸಂಖ್ಯೆ ಎಷ್ಟೊಂದು ಆಕೃತಿ ಕೊಟ್ಟಿದರೆ ಇಲ್ಲಿ ಬರ್ತಕ್ಕಂಥ ತ್ರಿಕೋನಗಳು ಎಷ್ಟು ಅಂತ ಕೇಳಿದ್ದಾರೆ ಎಸ್ ತುಂಬಾ ಸಿಂಪಲ್ ಅದ ಇವುಗಳ ಬಗ್ಗೆ ಈಗಾಗಲೇ ನಾನು ಆಕೃತಿ ತ್ರಿಕೋನಗಳ ಸಂಖ್ಯೆ ಆಯತಗಳು ವರ್ಗಗಳು ಅವೆಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ಆಕೃತಿಗಳಂತ ಲೀಸ್ಟ್ ಇದೆ ಅಲ್ಲಿ ಹೋಗಿ ನೋಡ್ಕೊಳ್ಬೋದು ಇಲ್ಲ ನೋಡ್ರಿ ಇಲ್ಲಿ ಎಷ್ಟು ತ್ರಿಕೋನಗಳು ಬರ್ತವೆ ಅಂತ ಕೇಳಿದ್ರೆ ಎಸ್ ಮೊದಲು ನಾನು ಇದು ಒಂದು ಬಾಕ್ಸ್ ತೆಗೆದುಕೊಳ್ತೀನಿ ಇದು ಒಂದು ಬಾಕ್ಸ್ ಯಾವ ರೀತಿ ಅದ ಬಾಕ್ಸ್ ಅದು ಈ ರೀತಿ ಬಾಕ್ಸ್ ಅದ ಹೌದು ತಾನೆ ಈ ರೀತಿ ಬಾಕ್ಸ್ ಅಂತ ತಾನೆ ಇದು ಒಂದು ಎಸ್ ಹಾಗಾದ್ರೆ ಈ ಒಂದು ಬಾಕ್ಸ್ ಅಲ್ಲಿ ಎಷ್ಟು ತ್ರಿಕೋನಗಳು ಇರ್ತವೆ ಇಲ್ಲಿ ತುಂಬಾ ಸಿಂಪಲ್ ಆಗಿ ಇಲ್ಲಿ ಎಷ್ಟು ತ್ರಿಕೋನಗಳು ಒಂದು ಚೌಕ್ ಹಾಕಿ ಒಳಗಡೆ ಈ ತರ ಈ ಕಾರ್ನರ್ ಟು ಈ ಕಾರ್ನರ್ ಈ ಕಾರ್ನರ್ ಟು ಈ ಕಾರ್ನರ್ ಹಾಕಿದರೆ ಇಲ್ಲಿ ಎಷ್ಟು ಇರ್ತವೆ ಒಂದು ಎರಡು ಮೂರು ನಾಲ್ಕು ಅಂದ್ರೆ ನಾಲ್ಕು ಇಂಟು ಎರಡು ಇಲ್ಲಿ ಎಂಟು ತ್ರಿಕೋನಗಳು ಇರ್ತವೆ ಎಷ್ಟಿರ್ತವೆ ಎಂಟು ಯಾವ್ದು ಯಾವ್ದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಒಂದು ಇದು ಐದು ಇದು ಆರು ಇದು ಇದು ಏಳು ಇದು ಇದು ಎಂಟು ಆಗ್ತವೆ ಹಂಗಂದ್ರೆ ಈ ಟೋಟಲ್ ಈ ಒಂದು ಆಕೃತಿಯಲ್ಲಿ ಎಂಟು ತ್ರಿಕೋನಗಳು ಇರ್ತವೆ ಅಂತ ಎಷ್ಟು ನೋಡ್ರಿ ಇದು ಒಂದೈತಿ ಎಂಟು ಪ್ಲಸ್ ಒಂದು ತ್ರಿಕೋನ ಐತಿ ಅಲ್ಲ ಇದೊಂದು ಆಕೃತಿ ಐತಿ ಇಲ್ಲಿ ಎಂಟು ಪ್ಲಸ್ ಅದೇ ರೀತಿ ಇದೊಂದು ಆಕೃತಿ ಇಲ್ಲಿ ಕೂಡ ಎಂಟು ಬರ್ತವೆ ಪ್ಲಸ್ ಅದೇ ರೀತಿಯಾಗಿ ಇಲ್ಲಿ ಒಂದು ಆಕೃತಿ ಐತಿ ಎಂಟು ಬರ್ತವೆ ಹಾಗೆ ಎಷ್ಟಾದ ಇಲ್ಲೇ ಎಂಟು 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 ಇಲ್ಲಿ ಮೂವತ್ತೆರಡು ತ್ರಿಕೋನಗಳು ಬಂದವು ಆಕೃತಿಯಲ್ಲಿ ಮೂವತ್ತೆರಡು ಅಂತ ಆಪ್ಷನ್ ಅಲ್ಲಿ ಮೂವತ್ತೆರಡು ಅಂತ ಹಾಕ್ಬಿಟ್ಬಿಟ್ರೆ ತಪ್ಪಾಗಿ ನೆಕ್ಸ್ಟ್ ನೋಡ್ರಿ ಈಗ ಇದೊಂದು ಆಯ್ತು ಇದೊಂದು ಆಯ್ತು ಇವೆರಡರ ನಡುವೆ ಜಾಯಿಂಟ್ ಇಲ್ಲೊಂದು ಇಲ್ಲೊಂದು ಬರುತ್ತೆ ನೋಡ್ರಿ ಇವೆರಡದ ಅಷ್ಟೇ ತೆಗೆದುಕೊಳ್ತೀನಿ ನಾನು ಇಲ್ಲಿ ತೆಗೆದುಕೊಳ್ತೀನಿ ನೋಡ್ರಿ ನಿಮ್ಗೆ ಈಜಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಒಂದು ಮತ್ತೊಂದು ಆಕೃತಿ ಬಂದದ ಹೌದು ತಾನೇ ಎಸ್ ಇವಾಗ ನೋಡ್ರಿ ಇದೊಂದು ತ್ರಿಕೋನ ಇಲ್ಲಿಗ ಇಲ್ಲಿ ಒಂದು ಬರುತ್ತೆ ತ್ರಿಕೋನ ಈಗ ಇವೆರಡು ಜಾಯಿಂಟ್ ಆಗುವಾಗ ದೊಡ್ಡದಾಗಿ ಇಲ್ಲಿಗ ಇಲ್ಲಿಂದ ಇಲ್ಲಿಗೆ ಒಂದು ಅಂದ್ರೆ ಈ ಒಂದು ಬಿಂದಿನಲ್ಲಿ ಇನ್ನೊಂದು ಇಲ್ಲಿಂದ ಇಲ್ಲಿಗೆ ಈ ಒಂದು ಬಿಂದಿನಲ್ಲಿ ಎರಡು ತ್ರಿಕೋನಗಳು ಎಕ್ಸ್ಟ್ರಾ ಆಗ್ತವೆ ಯಾವಾಗ ಇವೆರಡು ಜಾಯಿಂಟ್ ಆದಾಗ ಇಲ್ಲಿ ಒಂದು ತ್ರಿಕೋನ ಇಲ್ಲಿ ಒಂದು ತ್ರಿಕೋನ ಎರಡು ತ್ರಿಕೋನಗಳು ಎಕ್ಸ್ಟ್ರಾ ಆಗ್ತವೆ ಹಂಗಂದ್ರೆ ಈ ಎರಡು ಆಕೃತಿಗಳಲ್ಲಿ ಈ ಎರಡು ಚೌಕಗಳಲ್ಲಿ ಎರಡು ತ್ರಿಕೋನಗಳು ಎಕ್ಸ್ಟ್ರಾ ಆದವು ಅದ ಅದೇ ರೀತಿ ಈ ಎರಡು ಆಕೃತಿಗಳಲ್ಲಿ ಇಲ್ಲಿ ಒಂದು ತ್ರಿಕೋನ ನೆಕ್ಸ್ಟ್ ಇಲ್ಲಿ ಒಂದು ತ್ರಿಕೋನ ಅದಾ ಅಂದರೆ ಇಲ್ಲಿ ಎರಡು ಎರಡು ಆಕೃತಿಗಳು ಎರಡು ತ್ರಿಕೋನಗಳು ಬಂದವು ಅದೇ ರೀತಿ ಇಲ್ಲಿ ಬಂದಾಗ ಇವೆರಡಕ್ಕೆ ಬಂದಾಗ ನೋಡ್ರಿ ಇಲ್ಲಿ ಇದು 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 ಬಂತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಇದು ಒಂದು ತ್ರಿಕೋನ ಬಂತು ಅಂದರೆ ಇಲ್ಲಿ ಕೂಡ ಎರಡಾದವು ಗೊತ್ತಾಯ್ತು ಎಸ್ ನೆಕ್ಸ್ಟ್ ಇವೆರಡಕ್ಕೆ ಬಂದಾಗ ನೋಡ್ರಿ ಇಲ್ಲಿಲ್ಲಿಂದ ಇಲ್ಲಿಗೆ ಒಂದು ತ್ರಿಕೋನ ಈ ಬಿಂದಿನಿಂದ ನೆಕ್ಸ್ಟ್ ಈ ಬಿಂದಿನಿಂದ ಇಲ್ಲಿಗೆ ಒಂದು ತ್ರಿಕೋನ ಇಲ್ಲಿ ನಾಲ್ಕು ಬಿಂದುಗಳು ಬರ್ತವೆ ಅಂದ್ರೆ ನಾಲ್ಕು ಸೇರಿಸಿ ಒಂದಲ್ಲ ಎಲ್ಲ ನಾಲ್ಕು ನಾಲ್ಕು ಬೇರೆನೇ ಅವು ಹೌದು ಮತ್ತೆ ಕನ್ಫ್ಯೂಷನ್ ಆಗ್ಬಿಟ್ರಿ ಇಲ್ಲಿ ಎರಡು ಅದು ಎಷ್ಟಾದ್ರು ನೋಡ್ರಿ ಈಗ ಎರಡನಕರಡು ನಲ್ವತ್ತು ಆಯ್ಕೆಲಿದ್ದು ಹಾಕಿರೋ ತಪ್ಪಾಗಿ ಬಿಡುತ್ತೆ ಇನ್ನೂ ಇದಾವ ಇದರಲ್ಲಿ ಇನ್ನು ಯಾವ ಇದಾವೆ ದೊಡ್ಡ ಇದಾವೆ ನೋಡ್ರಿ ಇಲ್ಲಿಲ್ಲಿಂದ ಹಿಡಿದು ಇಲ್ಲಿಗೆ 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 ದೊಡ್ಡದಾಗಿರ್ತಕ್ಕಂಥ ಒಂದು ತ್ರಿಕೋನ ಬಂತು ಅದೇ ರೀತಿಯಾಗಿ ಇಲ್ಲಿಂದ ಎರಡು ತ್ರಿಕೋನ ಅದೇ ರೀತಿಯಾಗಿ ಇಲ್ಲಿಂದ ಇದೊಂದು ಮೂರು ತ್ರಿಕೋನ ಈಗ ಇಲ್ಲಿಂದ ಇದು ನಾಲ್ಕು ತ್ರಿಕೋನ ಇದು ಒಂದು ತ್ರಿಕೋನ ಒಂದು ತ್ರಿಕೋನ ಕನ್ಫ್ಯೂಷನ್ ಬೇಡ ನಿಮಗೆ ನಾಲ್ಕು ತ್ರಿಕೋನಗಳು ಬರ್ತವೆ ಮತ್ತೆ ನಾಲ್ಕು ತ್ರಿಕೋನಗಳು ನೋಡ್ರಿ ಇದೊಂದು ತ್ರಿಕೋನ ಇದೊಂದು ತ್ರಿಕೋನ ಇದೊಂದು ತ್ರಿಕೋನ ನೆಕ್ಸ್ಟ್ ಇದೊಂದು ತ್ರಿಕೋನ ಅಂದ್ರೆ ನಾಲ್ಕು ತ್ರಿಕೋನಗಳು ಬಂದು ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ನಾಲ್ಕಾದ್ರೆ ಪ್ಲಸ್ ನಾಲ್ಕಾದ್ರೆ ಎಷ್ಟಾಗ್ತವೆ ಟೋಟಲ್ ಫರ್ಟಿ ಫೋರ್ ಟ್ರೈ ಈ ಒಂದು ಆಕೃತಿಯಲ್ಲಿ ಬರ್ತವೆ ಇದನ್ನು ನೋಡ್ಕೊಂಬಿಡಿ ಇದು ನೋಡಿಕೊಂಡು ಕಣ್ಣಲ್ಲಿ ಇಟ್ಕೊಂಬಿಡಿ ಮನಸ್ಸಲ್ಲಿ ಇಟ್ಕೊಂಬಿಡಿ ಎಸ್ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಬಂದಾಗ ಫರ್ಟಿ ಫೋರ್ ಮುಚ್ಚಿ ಹಾಕಿಬಿಡಿ ಕರೆಕ್ಟ್ ಆಗಿರ್ತಕ್ಕಂಥ ನಿಮ್ದಾಗುತ್ತೆ ಗೊತ್ತಾಯ್ತಲ್ಲಿ ಸ್ನೇಹಿತರೆ ಎಸ್ ಇಲ್ಲಿವರೆಗೂ ಈ ಹತ್ತು ಕ್ವೇಶನ್ಗಳನ್ನು ಎರಡು ಮೂರು ದಿನ ಆದ ಮೇಲೆ ನಿಮಗೆ ಕೊಡ್ತಾ ಇದ್ದೀನಿ ಉತ್ತರಗಳನ್ನ ಸಾಧ್ಯವಾದಷ್ಟು ಇವತ್ತೇ ಮತ್ತೆ ಇವುಗಳಿಗೆ ಸರಿಯಾಗಿರ್ತಕ್ಕಂಥ ಇನ್ ನೆಕ್ಸ್ಟ್ ಪಾರ್ಟ್ ಫೈವ್ ಅಂದ್ರೆ ಟೆಸ್ಟ್ ಫೈವ್ ವಿಡಿಯೋ ಟೆಸ್ಟ್ ಫೈವ್ ಅಂತಕ್ಕಂಥದ್ದನ್ನು ಕೂಡ ಇವತ್ತೇ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸಹಕರಿಸಿ ಕೆಲವೊಂದಿಷ್ಟು ಕಾರಣಗಳನ್ನ ವಿಳಂಬ ಆಯಿತು ನಾನು ಕ್ಲಾಸ್ ಕೊಡ್ಲಿಕ್ಕೆ ಆಗಲಿಲ್ಲ ಕ್ಷಮಿಸಬೇಕು ಇವತ್ತೇ ಮತ್ತೆ ಹತ್ತು ಕ್ವಶನ್ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮತ್ತೆ ಹತ್ತು ಕ್ವೆಶನ್ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ